ಚಿಕ್ಕೋಡಿ ನಗರದ ಸೈಯದ ಗಲ್ಲಿಯಲ್ಲಿ ಪುರಸಭೆ ಅನುಮತಿ ಪಡೆಯದೆ ವ್ಯಾಪಾರ ಮಳಿಗೆಯನ್ನು ನಿರ್ಮಿಸಿದ್ದನ್ನು ಹಿರಿಯ ನಾಗರಿಕ ಹಾಗೂ ಹೆಸರಾಂತ ಗುತ್ತಿಗೆದಾರ ವಿಜಯ ಮಾಂಜರೇಕರ ಖಂಡಿಸಿದ್ದಾರೆ. ಈ ಕುರಿತಾಗಿ ಪುರಸಭೆಗೆ ದೂರು ಸಲ್ಲಿಸಲಾಗಿದೆ ಹಾಗೂ ನ್ಯಾಯಾಲಯದಲ್ಲಿಯೂ ಸಹ ಕೇಸ್ ದಾಖಲು ಮಾಡಲಾಗಿದೆ. ಇದಕ್ಕೆ ಕ್ಯಾರೆ ಎನ್ನದೆ ವ್ಯಾಪಾರ ಮಳಿಗೆ ನಿರ್ಮಿಸಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದಾರೆಂದು ಆರೋಪಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಲು ತೋರಿದ್ದಾರೆ. ಮನೆ ಬಾಜುಕ ಅವ್ರ ಶಬ್ಬೀರ್ ಹಜರತ್ ಅಲಿ ಘೋರಿ ಮಕಾನ್ದಾರ ಅವರ ಕಾಂಪ್ಲೆಕ್ಸ್ ಕಟ್ಟರ ಅವ್ರ ಜಾಗದಾಗ ಆ ಜಾಗ ಇದಾಗಿಲ್ಲ, ಏನೇ ಆಗಿಲ್ಲ, ಮುನ್ಸಿಪಾಲ್ಟಿ ಪರ್ಮಿಷನ್ ಇಲ್ಲ, ಅದರ ಲೇಔಟ್ ಇಲ್ಲ, ಎಲ್ಲ ಕಟ್ಟಾಕತ್ತಾರ. ಅವ್ರಿಗೆ ಏನು ರಿಕ್ವೆಸ್ಟ್ ಮಾಡಿದ್ನ ನೀವು ಕಟ್ಟವರು, ನಂಗೆ ಅಲ್ಲಿ ತ್ರಾಸ ಆಗ್ತದೆ, ನಂಗೆ ಮನೆ ಬಾಜು ಕಟ್ಟಬೇಡ್ರಿ, ಅಲ್ಲಿ ಜನ ಒಳಗೆ ಕಟ್ಟರಿ, ಅಚ್ಚಿಗ್ರಿ ಮತ್ತು ಹೇ ನಾವು ಹಮೇ ಉದ್ದೇಶ ಬಂದೇವು ಅಲ್ಲಿ ಅಂತ ಹೇಳಿದ್ದಾವೆ. ಅವ್ ಫೈಯಾಜ್ ಅಂತ ಅವ್ರದ ಬ್ರದರ್ ಮಗ ಅದಾನ, ಏನು ಯಾರು ರಿಲೇಟಿವ್ ಅದಾನ ಅವ್ ಬಂದು ಹೇಳಿದ್ರು. ಆದ ಆಗಾಣ ಅಲ್ಲಿ ಗಾಡಿಗಳು ಬರೋದ್ರಿ, ಅವ್ರದ್ದು ಯಾರು ಕಾಂಪ್ಲೆಕ್ಸ್ ಬಾಡಿಗೆ ತಗೋತಾರ ಅವ್ರ ಮೆಟೀರಿಯಲ್ ಅಲ್ಲಿ ಬರೋದು ಅನ್ಲೋಡ್ ಆಗ, ಅವ್ರ ಗಿರಾಯಕ್ ಬರೋದು ಕಸ್ಟಮರ್ ಅತ್ತರ್ಗ ಅವ್ರಿಗೆ ಹಾಕವ್ರು ಎಲ್ಲ ಲೋಡ್ ಅಲ್ಲಿ ಖಡ ಆವಾಜ್ ಯಾವ ತರ್ತಾರು ಪೌಡರ್ ಸೌಂಡ್ ಪೊಲ್ಯೂಷನ್ ರೀ ಸೌಂಡ್ದ ಮುಂದೆ ಈ ಥರದ ಇವನ್ ಆರ್ಡರ್ ಬಿಡ್ರ ಆಗಲಿ ಪೌಡರ್ ಬಿಡ್ರ ಆಗಲಿ ಏರ್ ಪೊಲ್ಯೂಷನ್ ಅದು ಆಗೋ ಚಾನ್ಸ್ ಇತ್ತು. ನಾವು ಜಸ್ಟ್ ರಿಕ್ವೆಸ್ಟ್ ಮಾಡಿದ್ನಿ ಮುನ್ಸಿಪಾಲ್ಟಿ ಅವರೇ ಅವ್ರಿಗೆ ಡಿಸ್ಮೆಂಟ್ಲಿಂಗ್ ನೋಟಿಸ್ ಕೊಟ್ಟಾರೆ, ಎರಡು ನೋಟಿಸ್ ಕೊಟ್ಟಾರೆ ಮುನ್ಸಿಪಾಲ್ಟಿ ಅವ್ರು, ಅವ್ರಿಗೆ ಕಿಮ್ಮತ್ ಕೊಡಕ್ಕೆ ತಯಾರಿ ಅಲ್ಲಿ ಕೇರ್ ಪಿ ಎಸ್ ಐ ಬಂದ್ರೆ ಹೇಳಿದ್ರು ಮಾಡೋದು ಏನು ಲೆಗಲ್ ಆಗ್ತದೆ ನಿಂಗೆ ಮುಂದೆ ತ್ರಾಸ ಆಗ್ತಾ ಇದ್ದಾರೆ, ಪಿ ಎಸ್ ಐ ಇದೆ ಡಿ ಎಸ್ ಪಿ ಇದೆ ಕೋನ್ ಬಿ ಅನ್ನಿದ್ದು ಅಂತ ಅಂದ ಸರ. ಎಲ್ಲ ನಮ್ಮ ಮುಗ ಬೇಗ ಎಲ್ಲರೂ ಇದ್ರಲ್ಲಿ ಅವ್ರು ಹೆಂಗೆ ಕೆಳಾಗ್ತಾ ಇರಲ್ಲ ಅವ್ನು ಕಟ್ ಬಿಟ್ಟಿದ್ದಾನೆ ಈಗ ಅದ್ರ ಮೇಲೆ ನಾವು ಈಗ ನೀವು ನಿಮ್ಮದು ಅನ್ವಿಕೆ ಏನ್ರಿ ಅಂದ್ರೆ ಇಲ್ಲಿಗಲ್ ಇದೆ ಅಂತ ಇಲ್ಲಿಗಲ್ ಅಂದ್ರೆ ಪರ್ಮಿಷನ್ ಇಲ್ಲಿ ಏನೂ ಇಲ್ಲ ಏನೂ ಇಲ್ಲ ತರ್ಗ ಅಂದ್ರೆ ಈ ಪರ್ಮಿಷನ್ ಕಟ್ಟಾರ ಅಂತ ನಿಮ್ಗೆ ತಗೊಳ್ಳಿಲ್ಲ ನಂಗೆ ತ್ರಾಸ ಆಗ್ತಿದ್ದೆ ಪರ್ಮಿಷನ್ ಕಟ್ಟೋದು ನಂಗೆ ತ್ರಾಸ ಆಗಿಲ್ಲ ಅಥರ್ ಕಟ್ಟೋದಕ್ಕೆ ನಾಳೆ ಅವ್ನು ಕಾಂಪ್ಲೆಕ್ಸ್ ಚಾಲೂ ಮಾಡಿದ ಬಾಡಿಗೆಲಿ ಯಾರು ಕೊಟ್ಟ ಅವ್ರ ಗಾಡಿ ನಿಲ್ಲೋದು ಬರೋದು ಹೋಗೋದು ಹಮಾಲಿ ಬಿಮಾಲಿ ಎಲ್ಲ ಬರೋದು ನಂಗೆ ತ್ರಾಸ ಆಯ್ತಿದ್ ಮನೆ ಮಾತಿದ ರೆಸಿಡೆನ್ಸಿ ಏರಿಯಾ ಐತ್ರಿ ಪೂರಾ ರೆಸಿಡೆನ್ಷಿಯಲ್ ಅತರ್ಗ ಇದ ಕಮರ್ಷಿಯಲ್ ಲೈನ್ ಇಲ್ರಿ ಹಿಂಗೆಲ್ಲ ನಮ್ಮ ತ್ರಾಸ ಆಗ್ತೈತಿ ಕೇಳಾಗ್ತಾ ಇರಲಿಲ್ಲ ಅದ ಸಲುವಾಗಿ ನಾವು ದಾವೆ ಹಾಕಿದ್ದೇವೆ ಅವನ ಮೇಲೆ ಕೋರ್ಟ್ದವ್ರ ಇಂಜೆಕ್ಷನ್ ಕೊಟ್ಟಾರೆ ಏನಂತಾರದು ಮನ ಇದಾವ ಆದ ಹಾಕಿದ್ದೇವು ಇಂಜೆಕ್ಷನ್ ಕೊಟ್ಟಿದ್ದಾರೆ ಈಗ 4 ಜುಲೈಗೆ ತಾರೀಕು ಅದ ರೀ ಮತ್ತೆ ಅದು ಕೊಟ್ಟಿದ್ದಾರು ಅವ್ರು ಅಲ್ಲಿ ಮಾಡಬಾರ್ದು ಅಂತ ಇಚ್ಛೆ ಐತೆ ಅವ್ರು ಕಟ್ಟಿದ ಏನಿದ್ರ ಇದಾಗುತ್ತೆ ಅಂತ ತ್ರಾಸ ಆಗ್ತಿಲ್ಲ ಆಗಿತ್ತು ಅಲ್ಲೇ ಕಮರ್ಷಿಯಲ್ ಅಲ್ಲಿ ಮಾಡಿ ಅಲ್ಲಿ ಗಾಡಿಗಳು ಕಮರ್ಷಿಯಲ್ ಮಾಡೋದ್ರೆ ಕಮರ್ಷಿಯಲ್ ಮಾಡೋದು ಅಲ್ಲಿ ಮೊನ್ನೆ ಗಾಡಿಗಳು ಬರೋದ್ರಿ ಕಮರ್ಷಿಯಲ್ ಅದ್ರ ಅಲ್ಲಿ ಗಾಡಿಗಳು ಬರೋದು ಅವ್ರದ್ದು ಯಾವ್ದು ಅವ್ರಲ್ಲ ಕಮರ್ಷಿಯಲ್ ಮಾಡಬೇಕು ಕಮರ್ಷಿಯಲ್ ಇಲ್ಲ ಇಲ್ಲ ಕಮರ್ಷಿಯಲ್ ಮಾಡಬೇಡ ಅಂತ ಅಥವಾ ಮುದತಿ ಇದೇ ಇಲ್ಲ ಪರ್ಮಿಷನ್ ಅಲ್ಲಿ ಏನೂ ಇಲ್ಲ ಪರ್ಮಿಷನ್ ತಗೊಂಡ ಕಟ್ಟಿದಾರೆ ಅಂತ ಇಷ್ಟ ವಿಧಾನ ಪರಿಷತ್ ಅದು ಕಟ್ಟೋದಿಲ್ಲ ನಂಗೆ ತ್ರಾಸ ಆಗ್ತೈತೆ ಅಥವಾ ಸಲುವಾಗಿ ನಾ ತ್ರಾಸ ಕೊಡತ್ತೇನೆ ಅವ್ರದೇನಾಗ ತ್ರಾಸ ಇಲ್ಲ ನಂದ ಅವ್ರದ ರಿಲೇಷನ್ ಚಲೋ ಅದಾವ ಕರೆ ಕೇಳಾಕತ್ತ ಯಾರಿಲ್ಲ ಅದು ಗಾಡಿ ನಿಲ್ಲವ ನಮ್ಮಲ್ಲೇ ಹರ್ದಾಗ ಗಾಡಿ ಇರ್ತಾವ ಪಾಸ್ ಹೋಗಾಕ ಬರಾಕ ಎಲ್ಲ ಗಾಡಿಗಳು ಟ್ರಾಫಿಕ್ ಜಾಮ್ ಆಗೋದು ಪ್ರತಿಯೊಂದ್ಸರಿ ನಿಮ್ಮ ಪೊಲೀಸ್ ಕಂಪ್ಲೇಂಟ್ ಜಗಳ ಬಿಗಳ ಅದ ಕೂತ್ಕೊಂಡೋದ ಅದು ಕಸ್ಟಮರ್ಗೆ ತಿಳಿಬೇಕದ ಯಾರು ಕಸ್ಟಮರ್ ಬರ್ತಾರವ್ರ ನಾಳೆ ಇಲ್ಲಿ ತಕರಾರು ಐತಪ್ಪ ಅದು ಅವ್ರಿಗೆ ಮತ್ತೆ ಮೊದಲು ಹೇಳಿಲ್ಲ ನಮಗೆ ಅಲ್ಲಿ ಅಡ್ವಾನ್ಸ್ ಕೊಟ್ಟೆವು ಇದು ಕೊಟ್ಟೆವು ಅಂದ್ಬಿಟ್ಟಿಗೆ ತಕರಾರು ಮಾಡಿ ಇಷ್ಟು ತೊಗೊಂಡ್ರು ಅವಾಗ ನಮ್ಗೆ ಇತರ್ಗ ತಕರಾರು ಆಗ್ತಿತ್ತಲ್ಲ ಮಂದಿಗೆ ಅವ್ರ ಜಾಗದಾಗ ಬೇಕಾದ ಪರ್ಮಿಷನ್ ಶಿವ ಕಟ್ಟಕ್ ಬರಂಗಿಲ್ರಿ ಕಮರ್ಷಿಯಲ್ ಐತಿದ್ವು ಅವ್ರ ಮಂದಿ ನಾಲ್ಕು ನಿಲ್ತಿದ್ರ ಕೇಳ್ತಿಲ್ಲ ಆಗಿದ್ ನಾನು ಎಲ್ಲ ರೆಸಿಡೆನ್ಶಿಯಲ್ ಮಾಡ್ತಿದ್ರ ಅಲ್ಲಿ ಬಾಜೋಕ್ ಎಲ್ಲ ಕಟ್ಟಕತ್ತಾರ ಅವ್ರ ಬ್ರದರ್ ಬಿದಾರ ಎಲ್ಲ ಕಟ್ಟಕತ್ತಾರ ಯಾಕೆ ತಕರಾರು ಉಲ್ಟಾ ನಾವು ಮದತ್ ಮಾಡಿದೇವು ಕಡಿ ಬಿಡಿ ಸರ್ ನಮ್ ತಗೊಂಡಾರ ಇವ್ರ ಕಮರ್ಷಿಯಲ್ ಮಾಡಕತ್ತಾರ ಕಮರ್ಷಿಯಲ್ ಮಾಡೋಣ ಅವ್ರ ಗಾಡಿಗಳು ಬರೋದು ಅಲ್ಲಿ ಸಾಮಾನು ತಗೊಂಡ್ ಬರೋದು ಏನ್ ಆತರ್ ಕೊಡ್ತಾರ ಪ್ರತಿ 5 ಕಾಂಪ್ಲೆಕ್ಸ್ ನಾವು 5 ತಗೊಳ್ಳೋರು ಅದ್ರ ಕಾಂಪ್ಲೆಕ್ಸ್ ಆಗ ಮಟ್ರ ಬರೋದು ಅವಾಗ ಬರೋದು ನಮ್ಮ ಗಾಡಿಗಳು ಹೋದ್ರೆ ಬರೋದು ಗಾಡಿಗಳು ಎಲ್ಲ ಟ್ರಾಫಿಕ್ ಜಾಮ್ ಆಗ್ತೈತೆ ಪೊಲೀಸ್ ಕಂಪ್ಲೇಂಟ ಇದಾಗ್ತೈತೆ ಎಲ್ಲ ಮದ ಅವ್ರಿಗಾಗ ತಗೊಳ್ಳೋರು ಬಾಡಿಗೆ ತಗೊಳ್ಳೋ ಸತ್ರ ಆಸ ಆಗ್ತದೆ ಅಂತ ತಿಳಿಬೇಕಲ್ಲ ಅವ್ರಿಗೆ ಮಂದಿಗೆ ಪಾಪ.